ಒಳ ಮೀಸಲಾತಿ ವಿಚಾರ ಸಂವಿಧಾನದ ಆಶಯದ ಪ್ರಕಾರ ಆಗಿರ್ತಕ್ಕಂಥ ಆಯೋಗದ ವರದಿಯನ್ನು ಸುಮಾರು 12 ವರ್ಷಗಳ ಕಾಲ ಗಂಟು ಕಟ್ಟಿಟ್ಟಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ ರಾಜದ್ರೋಹ ಪ್ರಜಾದ್ರೋಹ ಅದಕ್ಕೋಸ್ಕರ 2012 ರಲ್ಲಿ ಸಲ್ಲಿಕೆಯಾಗಿರ್ತಕ್ಕಂಥ ವರದಿಯನ್ನು ಕೊಡಿ ಅಂತ ನಾವು ಕೇಳಿದ್ರೆ ಅಂದಿನ ಶೆಟ್ಟರ್ ಸರ್ಕಾರ ನಮಗೆ ಲಾಟಿಯೇಟು ಕೊಟ್ಟಿತ್ತು ಈಗ ಬೊಮ್ಮಾಯಿ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ ನಿಮಗೇನಾದರೂ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಅಥವಾ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನೀವೇನಾದರೂ ಆಯ್ಕೆ ಆಗಿದ್ದೀವಿ ಅನ್ನೋ ಭರವಸೆ ನಿಮಗಿದ್ದರೆ ಆಳುವ ಸರ್ಕಾರ ಹಾಗೂ ಪ್ರತಿಪಕ್ಷಗಳು ನವೆಂಬರ್ 19 ಆರಂಭವಾಗ್ತಕ್ಕಂಥ ಅಧಿವೇಶನದಲ್ಲಿ ಇದರ ಚರ್ಚೆ ಆಗಬೇಕು ಈಗಾಗಲೇ ನಮ್ಮಲ್ಲಿ ಒಳಗುಂಪುಗಳಿದೆ ಒಳ ಒಡಕುಗಳಿದೆ ಅಂತೇಳಿ ಈ ವಿಷಯವನ್ನು ಮುಚ್ಚಿಟ್ಟಿದ್ರಿ ಈಗಾಗಲೇ ಸಾಮಾಜಿಕ ನ್ಯಾಯಕ್ಕಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳನ್ನು ಮೊದಲಿದ್ದಾವೆ ಪ್ರಗತಿಪರ ಸಂಘಟನೆಗಳನ್ನು ಮೊದಲಿದ್ದಾವೆ ಎಲ್ಲರೂ ಸಾಮೂಹಿಕವಾಗಿ ಹೋರಾಟವನ್ನು ಮುನ್ನಡೆಸ್ತಾ ಇದ್ದೀವಿ ಈ ಹೋರಾಟದ ಮುಂಚೂಣಿ ಶಕ್ತಿ ಯಾರಂದರೆ 6 ವರ್ಷದ ಬಾಲಕ ಯಮನೂರಪ್ಪ 62 ವರ್ಷದ ರಕ್ತಮುನಿ ಈ ಹೋರಾಟದ ರೂವಾರಿಗಳು ನಮ್ಮ ಉದ್ದೇಶ ಇಷ್ಟೇ ಮುಂದೆ ಬರ್ತಕ್ಕಂಥ ನಮ್ಮ ತಲೆಮಾರಿಗೆ ವಿದ್ಯೆ ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಸ್ಪಷ್ಟ ಭರವಸೆಯನ್ನು ನೀವು ಕೊಡದೆ ಹೋದರೆ ನಿಮ್ಮ ಸರ್ಕಾರ ನಮ್ಮ ಕೇರಿಗಳಿಗೆ ಬರಬಾರದು ಅನ್ನೋದು ನಮ್ಮ ಆಗ್ರಹ ಅದಕ್ಕೋಸ್ಕರ ಬೊಮ್ಮಾಯಿಯವರು ಸಾಯಂಕಾಲದೊಳಗಡೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರ ಜೊತೆಗೆ ನಮ್ಮನ್ನು ಮಾತಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ನಾವು ಯಾವುದೇ ರಾಜಕೀಯ ಪಕ್ಷದ ಬಾಲಂಗೋಚಿಗಳಲ್ಲ ಯಾವುದೇ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಹೋರಾಟ ಇದಲ್ಲ ಸಮುದಾಯ ಪ್ರೇರಿತ ಹೋರಾಟಕ್ಕೆ ಸಹಸ್ರಾರು ಜನ ಇವತ್ತು ನಮಗೆ ಸಾಥಿ ನೀಡಿದರೆ ಈ ಸಂವಿಧಾನದ ಆಶಯವನ್ನು ಜಾರಿ ಮಾಡ್ತಕ್ಕಂಥ ಪರಿಕಲ್ಪನೆಯನ್ನು ಸರ್ಕಾರ ಮಾಡಬೇಕು ಈಗ ಸದ್ಯ ಆಳುವ ಸರ್ಕಾರಕ್ಕೆ ನಾವು ಬೀದಿಯಲ್ಲಿ ಕೂತು ಪ್ರತಿಪಕ್ಷವಾಗಿ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ ನಾವು ಪ್ರತಿಪಕ್ಷನೂ ಹೌದು ಆಳುವ ಸರ್ಕಾರವನ್ನು ಕಣ್ತರಿಸ್ತಕ್ಕಂಥ ಕೆಲಸನೂ ನಮ್ಮದು ಹಂಗಾಗಿ ಸರ್ಕಾರ ಈ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಕ್ಕಂಥ ಒಂದು ನಿಲುವನ್ನು ಈ ಕೂಡಲೇ ತೆಗೆದುಕೊಳ್ಳತಕ್ಕಂಥ ಸ್ಪಷ್ಟ ಭರವಸೆಯನ್ನು ಕೊಡುವವರೆಗೂ ನಾವು ಹೋಗಲ್ಲ ಕೇವಲ ಇವತ್ತೊಂದು ದಿನದ ಹೋರಾಟ ಅಲ್ಲ ಇದು ನಿರಂತರವಾಗಿ ನಿಮ್ಮ ಅಧಿವೇಶನ ಮುಗಿಯವರೆಗೂ ನಮ್ಮ ಹೋರಾಟ ಆಗಿರೋದ್ರಿಂದ ನೀವು ಅಧಿವೇಶನದಲ್ಲಿ ಚರ್ಚೆಗೊಳಪಡಿಸದೆ ಹೋದರೆ ಖಂಡಿತ ನಿಮ್ಮ ಸರ್ಕಾರವನ್ನು ಸರ್ವನಾಶ ಮಾಡ್ತೀವಿ ಕೇವಲ ಒಳ ಮೀಸಲಾತಿ ವಿಚಾರ ಅಲ್ಲ ಇದು ಸಂವಿಧಾನಕ್ಕೆ ನೀವು ಕೂತು ತರ್ತಾ ಇದ್ದೀರಿ ಸಂವಿಧಾನದ ಆಶಯಗಳನ್ನು ನೀವು ಗಾಳಿ ತೂರ್ತಾ ಇದ್ದೀರಿ ಸಂವಿಧಾನ ಹೆಸರಲ್ಲಿ ನಮ್ಮನ್ನು ನೀವು ಮೋಸ ಮಾಡ್ತಾ ಇದ್ದೀರಿ ಅಂಥ ಒಂದು ಮೋಸವನ್ನು ಸ್ಪಷ್ಟವಾಗಿ ಎದುರಿಸಲಿಕ್ಕೆ ಬಂದಿರತಕ್ಕಂಥ ಸಹಸ್ರಾರು ಭೀಮ ಸೈನಿಕರ ತಂಡ ಇವತ್ತು ರಣಬೀದಿಯಲ್ಲಿ ಕೂತಿದ್ವಿ ಬೆಂಗಳೂರು ಸ್ತಬ್ಧ ಆಗ್ತದೆ ನಮ್ಮ ಸಹನೆಯನ್ನು ನೀವು ಪರೀಕ್ಷಿಸಲಾರ್ದೇ ಸರ್ಕಾರ ನಾವಿದ್ದಲ್ಲಿಗೆ ಬಂದು ಸ್ಪಷ್ಟವಾಗಿರ್ತಕ್ಕಂಥ ಭರವಸೆಯನ್ನು ಕೊಡಬೇಕು ಈಗಾಗಲೇ ಬೊಮ್ಮಾಯರು ಕಳೆದ 15 ದಿನಗಳ ಕೆಳಗಡೆ ಉಪಸಮಿತಿ ಮಾಡಿವಂಥ ನಮ್ಮ ಕಣ್ಣೊರೆಸ್ತಕ್ಕಂಥ ತಂತ್ರ ಮಾಡಿದರು ಅವು ಯಾವ ಸಮಿತಿ ಕೂಡ ಚಾಲ್ತಿಯಲ್ಲಿ ಇಲ್ಲ ಮತ್ತು ಈಗಾಗಲೇ BJP ಕಾಂಗ್ರೆಸ್ JDS ನಮಗೆ ನೀಡಿರ್ತಕ್ಕಂಥ ಭರವಸೆಗಳು ಹುಸಿಯಾಗಿದ್ದಾವೆ ಅಂಥ ಭರವಸೆಗಳ ವಿರುದ್ಧ ಇವತ್ತು ನಾವು ಸಂಗ್ರಾಮ ಸಾರಿದ್ದೀವಿ ಅದಕ್ಕೋಸ್ಕರ ಖಚಿತವಾಗಿರ್ತಕ್ಕಂಥ ಭರವಸೆ ನಮ್ಗೆ ಹೇಳಬೇಕು ಇಲ್ಲದೆ ಹೋದರೆ ನಿಮ್ಮ ಸರ್ಕಾರನ ಸರ್ವನಾಶ ಮಾಡ್ತಕ್ಕಂಥ ಒಂದು ದೊಡ್ಡ ಪಡೆ ಇಲ್ಲಿಗೆ ಬಂದಿದೆ ಸರ್ ಈಗಾಗಲೇ 30 ವರ್ಷ ಒಂದು ವರದಿಯನ್ನು ಅತ್ಯಂತ ಗೌಪ್ಯವಾಗಿಡೋದು ಅದು ಪ್ರಜಾದ್ರೋಹ ಸಂವಿಧಾನ ದ್ರೋಹ ಕೇವಲ ಸದನದಲ್ಲಿ ಅದನ್ನು ಬಿಚ್ಚಿ ಚರ್ಚೆ ಮಾಡಲಿಕ್ಕೆ ಏನು ಬೇಕಾಗಿತ್ತು ಇವರಿಗೆ ಒಂದು ದಿನದಲ್ಲಿ ಒಂದು ತಾಸಿನಲ್ಲಿ ಗಂಟನ್ನು ಬಿಚ್ಚಿ ಸದನದಲ್ಲಿ ಬಹಿರಂಗಪಡಿಸಬೇಕಾಗಿದೆ ಅದಕ್ಕೋಸ್ಕರ ಸಮಯ ಬೇಕಾಗಿಲ್ಲ ಸಮಯ ಕೇಳ್ತಕ್ಕಂಥದ್ದು ಸಮಯ ಸಾಧಕತನ ಅದು ಆಷಾಢಭೂತಿ ರಾಜಕಾರಣ ಹಂಗಾಗಿ ದಯವಿಟ್ಟು ಈ ಗಂಟನ್ನು ಬಿಚ್ಚಲಿಕ್ಕೆ ಏನು ಟೈಮ್ ಬೇಕಾಗಿಲ್ಲ ಇವರಿಗೆ ಈ ಗಂಟು ಬಿಚ್ಚಲಿಕ್ಕೆ ಕೆಲವೇ ಕೆಲವು ಕ್ಷಣಗಳು ಸಾಕು ಕೆಲವೇ ಕೆಲವೇ ಗಂಟೆಗಳು ಸಾಕು ಹಂಗಾಗಿ ಸದನದಲ್ಲಿ ವಿನಾಕಾರಣ ವಿಳಂಬ ಮಾಡ್ತಕ್ಕಂಥ ಧೋರಣೆ ನ್ಯಾಯದ ವಿಳಂಬ ನ್ಯಾಯದ ತಿರಸ್ಕಾರ ಸಂವಿಧಾನದ ತಿರಸ್ಕಾರ ಯಾಕಂದರೆ EWS ರಾತ್ರೋರಾತ್ರಿ ಇವರು ಜಾರಿ ಮಾಡ್ತಾರೆ ಯಾರು ಕೇಳಿಲ್ಲ ಹೋರಾಟವನ್ನು ಯಾರು ಧರಣಿ ಮಾಡಿಲ್ಲ 30 ವರ್ಷಗಳಿಂದ ಇರತಕ್ಕಂಥ ಮೀಸಲಾತಿಯನ್ನು ಹಂಚಿ ಅಂತ ನಾವು ಕೇಳ್ತಾ ಇದ್ದೀವಿ ಮಾದಿಗ ಸಂಬಂಧಿತ 51 ಜಾತಿಗಳಿಗೆ 6%, ಚಲವಾದಿ ಸಂಬಂಧಿತ 28 ಜಾತಿಗಳಿಗೆ 5%, 16 ಸ್ಪೃಶ್ಯ ಸಮುದಾಯಗಳಿಗೆ 3%, 14 ಅಲೆಮಾರಿಗೆ 1%. ಇದು ಸಂವಿಧಾನದ ಪ್ರಕಾರ ಅವರವರ ಪಾಲು ಜಾತಿ ಜನಸಂಖ್ಯೆಗಳಾಗಿ ಕೊಡತಕ್ಕಂಥ ಅಂಬೇಡ್ಕರ್ ಅವರ ಆಶಯ.
ಅದಕ್ಕೋಸ್ಕರ ಆಳುವ ಸರ್ಕಾರ 30 ವರ್ಷ ಮೋಸ ಮಾಡಿದ್ದು ಸಾಕಾಗಿದೆ. ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸರ್ವಾನುಮತದಿಂದ ಈ ಒಂದು ಡಿಸೆಂಬರ್ ಅಧಿವೇಶನ ಚರ್ಚೆ ಮಾಡಬೇಕು. ಇಲ್ಲದೆ ಹೋದ್ರೆ ಈ ಮೂರು ಪಕ್ಷಗಳನ್ನ ನಮ್ಮ ಕೇರಿಗೆ ಬರಲಾರದಂತ ನೋಡ್ಕೊಳ್ತಕ್ಕಂಥ ಕಟ್ಟೆಚ್ಚರದ ಭೀಮಸೈನ್ಯ ಇಲ್ಲಿಗೆ ಬಂದಿದೆ. ಇದು ಯಾವುದೇ ಸಮುದಾಯ ಪ್ರೇರಿತವಾಗಿರ್ತಕ್ಕಂಥ ಹೋರಾಟ, ಯಾವುದೇ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಹೋರಾಟ ಅಲ್ಲ. ಈಗಾಗಲೇ ಯಾವ ದಲಿತರಲ್ಲಿ ಒಡಕಿಲ್ಲ, ಈಗಾಗಲೇ ಸಾಮಾಜಿಕ ಒಂದು ನ್ಯಾಯಕ್ಕಾಗಿ ಇವತ್ತೇ ನಾವು ಹೋರಾಟ ಮಾಡಿಕೊಂಡು ಸುಮಾರು 16 ದಲಿತ ಸಂಘಟನೆಗಳಿದೆ. ಈಗಾಗಲೇ ಡಿಸೆಂಬರ್ 6ಕ್ಕೆ ಇಡೀ ದಲಿತ ಸಂಘಟನೆಯ ಎಲ್ಲ ಪ್ರಮುಖರು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಊಹಾಪೋಹಗಳ ಸೃಷ್ಟಿ ಮಾಡ್ತಕ್ಕಂಥದ್ದು ಸರ್ಕಾರದ ಹುನ್ನಾರ. ಒಂದು ವೇಳೆ ನಿಮಗೆ ಅನಿಸಿದರೆ, ಈಗಲೂ ಭಾಳ ಬಹಿರಂಗವಾಗಿ ಹೇಳ್ತೀವಿ, ನಮ್ಮ 6% ಮೀಸಲಾಯ್ತಿದೆಯಲ್ಲ, ನಮಗೆ ಕೊಡೋಕೆ ನಿಮಗೇನು ದಾಡಿ? 10% ಯಾರಿಗಾರಿಗೆ ಕೊಡ್ತೀರಿ? ನಮ್ಮ 6% ನಮ್ಗೆ ಕೊಡಿ, 5 ಅಥವಾ 11 ಉಳಿದಿದೆಯಲ್ಲ ಅವ್ರಿಗೆ ಬೇಕಾದರೆ ಕೊಡಿ, ಇಲ್ಲಕ್ಕೆ ಬಿಡಿ. 6% ಕೊಡೋಕ್ಕೆ ನಿಮಗೇನು ದಾಡಿ? ತಮಿಳ್ನಾಡಲ್ಲಿ ಈಗಾಗಲೇ 3% ನಮ್ಮ ಸಮುದಾಯ ಇದ್ದರೆ 3% ಪ್ರತ್ಯೇಕ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅವರು ಬೇಡ ಅಂತ ಹೇಳಿಲ್ಲ. ಒಂದು ವೇಳೆ ಬೇಡ ಅನ್ನೋ ಅಪಸ್ವರವನ್ನು ಮುಂದಿಟ್ಟು ನಮ್ಮನ್ನು ಹತ್ತಿಕ್ಕದಾಗಿ ನಾವು ಕೇಳಂಗಿಲ್ಲ. ವಿನಾಕಾರಣ ವಿಳಂಬ ಮಾಡೋದು ನ್ಯಾಯದ ವಿಳಂಬ, ನ್ಯಾಯದ ತಿರಸ್ಕಾರ, ನ್ಯಾಯದ ಕಕ್ಕೊಲೆ, ಸಂವಿಧಾನದ ಕಕ್ಕೊಲೆ. ಸರ್, ಮೀಸಲಾತಿ ಕ್ಷೇತ್ರದಲ್ಲಿ ಆಯ್ಕೆಯಾದವರಷ್ಟೇ ಮಾತಾಡಬೇಕಾಗಿಲ್ಲ. ಯಾಕಂದರೆ ಸದಾಶಿವ ಆಯೋಗ ಅಥವಾ ಒಳ ಮೀಸಲಾತಿ ವಿಚಾರ ಇಡೀ ಸರ್ಕಾರದ ಪ್ರಜಾಪ್ರತಿನಿಧಿಗಳ ಚುನಾಯಿತ ಪ್ರತಿನಿಧಿಗಳ 224 ಶಾಸಕರ ಆದ್ಯ ಕರ್ತವ್ಯ, ಅವರ ಜವಾಬ್ದಾರಿ ಇದು. ಯಾವುದೋ ಸಮುದಾಯದ ಶಾಸಕರನ್ನು ಹೊಣೆ ಮಾಡ್ತಕ್ಕಂಥದ್ದು ಅದು ತಪ್ಪಾಗ್ತದೆ, ಅದು ಪ್ರಜಾಪ್ರಭುತ್ವ ವಿರೋಧಿ ನೀತಿ ಆಗ್ತದೆ. ಯಾಕಂದರೆ 224 ಶಾಸಕರನ್ನು ಗೆಲ್ಲಿಸಿದ್ದೀವಿ ನಾವು, 224ದಲ್ಲಿ ಅತ್ಯಧಿಕವಾಗಿರ್ತಕ್ಕಂಥ ಅಸ್ಪೃಶ್ಯರು ನಾವಿದ್ದೀವಿ. ಎಲ್ಲರಿಗೂ ವೋಟ್ ಹಾಕೋ ಕಾಲಕ್ಕೆ ಯಾಕೆ ನಮ್ಗೆ ಸಾಮಾಜಿಕ ನ್ಯಾಯ ಕೊಡ್ತಾ ಇಲ್ಲ, ಯಾಕೆ ನಮ್ಗೆ ಮೀಸಲಾತಿ ಹಂಚಿಕೆ ಆಗ್ತಾ ಇಲ್ಲ? ಯಾವ ಸಮುದಾಯದ ಸಚಿವರು ಆ ಸಮುದಾಯದ ಬಗ್ಗೆ ಮಾತಾಡಬೇಕನ್ನೋದು ಅದು ಕಾನೂನುಬಾಹಿರವಾಗಿರ್ತಕ್ಕಂಥ ವಿಧಾನ, ಪ್ರಜಾಪ್ರಭುತ್ವ ವಿಧಾನ ಅಲ್ಲ, ಅದು ಸರ್ವಾಧಿಕಾರದ ಧೋರಣೆ ಆಗ್ತದೆ. ಅದಕ್ಕೋಸ್ಕರ 224 ಶಾಸಕರು ನಮ್ಮ ಬಗ್ಗೆ ಮಾತಾಡಬೇಕು, ಪ್ರತಿಪಕ್ಷ ಸಿದ್ದರಾಮಯ್ಯ ನಮ್ಮ ಬಗ್ಗೆ ಮಾತಾಡಬೇಕು, ಕುಮಾರಸ್ವಾಮಿ ಬಗ್ಗೆ ನಮ್ಮ ಬಗ್ಗೆ ಮಾತಾಡಬೇಕು. ಅದೇ ಬೊಮ್ಮಾಯಿ ಸರ್ಕಾರ ಈಗ ಉಪಸಮಿತಿ ಮಾಡಿದೆಯಲ್ಲ, ಆ ಉಪಸಮಿತಿ ಎಲ್ಲೋಯ್ತು? ಎಷ್ಟು ದಿನ ಕಡಬೇಕು? ಯಾಕೆ ಕಾಲಯಾಪನೆ ಮಾಡ್ತಾ ಇದ್ದಾರೆ? ಡಿಸೆಂಬರ್ 19-19 ನೀವು ಯಾವ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ? ಅದಕ್ಕೋಸ್ಕರ ಒಂದು ವಾರ ಮುಂಚಿತವಾಗಿ ನಾವು ಈ ಒಂದು ಯುದ್ಧವನ್ನು ಸಾರಿದ್ದೀವಿ. ಈ ಯುದ್ಧಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಭರವಸೆ ಬೇಕು. ಹುಸಿ ಭರವಸೆಗಳು ಕೇಳಿದ್ದು ಸಾಕು. ಹುಸಿ ಭರವಸೆಗಳಿಂದ ನಮ್ಮನ್ನು ದಿಕ್ತಪ್ಪಲು ಸಾಧ್ಯವಿಲ್ಲ. ಈಗಾಗಲೇ ದೆಹಲಿಯ ಸದನದಲ್ಲಿ ಈಗಾಗಲೇ ಅಧಿವೇಶನ ಆರಂಭವಾಗಿರೋದ್ರಿಂದ ಈಗಾಗಲೇ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಂಧ್ರ, ತೆಲಂಗಾಣ, ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ ಎಲ್ಲ ರಾಜ್ಯಗಳ ಒಳ ಮೀಸಲಾತಿ ವಿಚಾರಗಳು ಪ್ರಸ್ತಾಪವಾಗಿ ಕೇಂದ್ರದ ಒಂದು ಕಡತಗಳಲ್ಲಿ ಇದ್ದಾವೆ. ಅದರ ಬಗ್ಗೆ ಚರ್ಚೆ ಆಗಲಿ. ಈಗಲೇ ಡಬಲ್ ಇಂಜನ್ ಸರ್ಕಾರ ಕೇಂದ್ರದಲ್ಲೂ ಚರ್ಚೆ ಮಾಡ್ಬೋದು. ಅದಕ್ಕೆ ಪೂರಕವಾಗಿ ಉಷಾ ಮೆಹರ್ ಜಡ್ಜ್ಮೆಂಟ್ ಇದೆ, ಉಷಾ ಮೆಹರ್ ಕಮಿಷನ್ ಇದೆ. ಉಷಾ ಮೆಹರ್ ಕಮಿಷನ್ ಇಡೀ ಆಲ್ ಇಂಡಿಯಾದಲ್ಲಿ ಮೀಸಲಾತಿ ಆಗಬೇಕನ್ನೋ ವಿಚಾರವನ್ನು ಸ್ಪಷ್ಟವಾಗಿ ಯು ಪಿ ಎ ಸರ್ಕಾರ ಇದ್ದಾಗೇ ಮಂಡಿಸಿದೆ. ಅದನ್ನು ಇವತ್ತು ಚರ್ಚೆ ಮಾಡಲಿ. ಕರ್ನಾಟಕದಲ್ಲಿ ಸುಮಾರು 26 ಜನ ಸಂಸದರು ಇದ್ದಾರಲ್ಲ, ಅವರೆಲ್ಲರೂ ಒಕ್ಕೊರಲ್ಲಿ ತೀರ್ಮಾನ ತಗೊಳ್ಳಿ. ಹೆಚ್ಚು ಬಹುತೇಕ ಬಿ ಜೆ ಪಿ ಸಂಸದರಿದ್ದರಿಂದ ಭಾಳ ಇದನ್ನು ನ್ಯಾಯಪರವಾಗಿ ಮಾತಾಡಬೇಕು. ಅಲ್ಲಿನೂ ಸಹ ಇದು ಚರ್ಚೆ ಆಗಬೇಕು. ಕೇವಲ ಸದಾಶಿವ ಆಯೋಗವನ್ನು ಕಳಿಸಿದ ನಂತರ ಚರ್ಚೆ ಮಾಡಬೇಕಾಗಿಲ್ಲ. ಒಳ ಮೀಸಲಾತಿ ವಿಚಾರ ಈಗಾಗಲೇ ಅಲ್ಲಿರೋದ್ರಿಂದ ಎಲ್ಲ ರಾಜ್ಯದ ವರದಿಗಳಲ್ಲಿರೋದ್ರಿಂದ ಖಂಡಿತವಾಗಿ 341(3) ಪ್ರಕಾರ ಅನುಮೋದನೆ ಮಾಡಲಿಕ್ಕೆ ಡಬಲ್ ಇಂಜನ್ ಸರ್ಕಾರಕ್ಕೆ ಗುಂಡಿಗೆ ಬೇಕಾಗಿದೆ. ಸಾಮಾಜಿಕ ಕಾಳಜಿ ಬೇಕಾಗಿದೆ, ಸಂವಿಧಾನ ಪರ ಕಾಳಜಿ ಬೇಕಾಗಿದೆ. ಈ ಕಾಳಜಿ ಇಲ್ಲಾಂದ್ರೆ ನಮ್ಮ ಕೇರಿಗಳಿಗೆ ನೀವು ಬರೋಕ್ಕಾಗಲ್ಲ. ಇದನ್ನು ಪ್ರತಿಪಕ್ಷ ಮತ್ತು ಆಳು ಪಕ್ಷ ಎರಡೂ ಸೇರಿ ಹೋರಾಟ ಮಾಡಬೇಕನ್ನೋದು ಆಗ್ರಹ. ಇದು ಸರ್ವ ಪಕ್ಷಗಳ ಹೋರಾಟ, ಇದು ಸರ್ವ ಪಕ್ಷಗಳ ಪ್ರಾತಿನಿಧಿಕವಾಗಿರ್ತಕ್ಕಂಥ ಹೋರಾಟವನ್ನು ಜನ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸರ್ಕಾರ ನಾವು ಇದ್ದಲ್ಲಿಗೆ ಒಂದು ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಈಗ ಉಪಸಮಿತಿ ಏನು ಮಾಡಿದ್ದಾರೆ, ಅದ್ರ ಗಡುವೆಷ್ಟು, ಯಾಕೆ ಲೇಟ್ ಆಗ್ತಾ ಇದೆ, ಈ ಅಧಿವೇಶನದಲ್ಲಿ ಮಾಡ್ತೀರಾ ಅಥವಾ ತಿರಸ್ಕಾರ ಮಾಡ್ತೀರಾ? ಬಹಳ ಸ್ಪಷ್ಟವಾಗಿ ಹೇಳಿ. ಅದನ್ನು ಮಾಡೋಕ್ಕಾಗಲ್ಲ ಅನ್ನೋದು ಕೂಡ ಹೇಳಿ ಧೈರ್ಯದಿಂದ. ನೋಡೋಣ, ಪ್ರಜಾಪ್ರಭುತ್ವದಲ್ಲಿ ನಾವು ಕಾನೂನಿದೆ, ನಮ್ಗೆ ಅಂಬೇಡ್ಕರ್ ಇದ್ದಾರೆ, ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಇದೆ, ಕಾನೂನು ಹೋರಾಟ ಮಾಡ್ತೀವಿ, ಬೀದಿ ಹೋರಾಟ ಮಾಡ್ತೀವಿ. ನೆಕ್ಸ್ಟ್ ನೀವು ನಮ್ಮ ಕೇರಿಗಳಿಗೆ ಬಂದಾಗ ನಿಮಗೆ ಯಾವ ಥರ ಮತನ್ನು ಚಲಾವಣೆ ಮಾಡಬೇಕನ್ನೋ ತೀರ್ಮಾನ ನಾವು ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರು ಕಳೆದ 5 ವರ್ಷಗಳ ಹಿಂದೆ ನಾನೇ ಮಾಡ್ತೀನಿ ಅಂತ ಹೇಳಿ ಇವತ್ತು ಮಾಡಲಾರ್ದೇ ಹುಸಿ ಭರವಸೆ ನೀಡಿದ್ರಿಂದ ಅವರು ಮನೆ ಸೇರಿದ್ದಾರೆ. ಅವರು ಪ್ರತಿಪಕ್ಷದ ನಾಯಕರಲ್ಲ, ನಾನು ಆರೋಪಿ ಸ್ಥಾನದಲ್ಲಿ ಇದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಬೊಮ್ಮಾಯಿ ಅವರು ಅಥವಾ ಬಿ ಜೆ ಪಿ ಸರ್ಕಾರ ಅನುಭವಿಸಲಾಗಿದ್ದರೆ ಖಂಡಿತ ಅವರ ತೀರ್ಮಾನ ಆಗಲಿ. ಈಗಾಗಲೇ ಕಳೆದ ಚುನಾವಣೆಯಲ್ಲಿ 2018ರಲ್ಲಿ 5,000 ಮಾದಿಗರು, ಅಸ್ಪೃಶ್ಯರು, ಚಲವಾದಿಗಳು ಈ ಸದಾಶಿವ ಆಯೋಗಕ್ಕೋಸ್ಕರ ಹೋರಾಟ ಮಾಡಿದ್ರು, ಮತ ಹಾಕಿದ್ರು. ಈಗ 10,000 ಜನ ಸದಾಶಿವ ಆಯೋಗದ ಪರವಾಗಿ ಹೋರಾಟ ಮಾಡ್ತಾರೆ, ಮತ ಹಾಕ್ತಾರೆ. ಅದಕ್ಕೋಸ್ಕರ ಬಿ ಜೆ ಪಿ ಸರ್ಕಾರ ಈ 10,000 ಹೋರಾಟದಿಂದ ಮತಗಳಿಂದ ಖಂಡಿತ ಸೋಲ್ತದೆ.
ಇದೀಗಾಗಲೇ ಬೊಮ್ಮಾಯಿಯವರು ಬರೆದಿಟ್ಕೊಳ್ಳಿ, ಪತ್ರಿಕಾ ಮಾಧ್ಯಮದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, 10,000 ಮತಗಳು ಸದಾಶಿವ ಆಯೋಗದ ಪರವಾಗಿದ್ದಾವೆ. ಇದು ನಿಸ್ಸಂದೇಹ ಬರೆದಿಟ್ಕೊಳ್ಳಿ, ನೀವು ನಿಮ್ಮ ಬೂತ್ಗಳಲ್ಲಿ ನೀವು ಚೆಕ್ ಮಾಡಿಕೊಳ್ಳಿ. ಇಲ್ಲಿಂದ ಸ್ಟಾರ್ಟ್ ಆಗಿದೆ ಜನಗಣನೆ, ಮತ ಚಲಾವಣೆ ಕೂಡ ನಾವು ದೊಡ್ಡ ಮಟ್ಟದ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ವಿ. ಇದು ಒಂದು ಸಂಘಟನೆ ಹೋರಾಟ ಅಲ್ಲ, ಇಡೀ ದಲಿತ ಸಂಘಟನೆಗಳು ಅಂಬೇಡ್ಕರ್ ಆಶಯವನ್ನು ಒಪ್ಪತಕ್ಕಂಥವರು ಅಥವಾ ಕಾಂಚನರಾಮರ ಆಶಯವನ್ನು ಒಪ್ಪತಕ್ಕಂಥವರು ಜಗಜೀವನರಾಮರ ಆಶಯಗಳನ್ನು ಒಪ್ಪತಕ್ಕಂಥವ್ರು ಪ್ರೊಫೆಸರ್ ಬಿ ಕೆ ಅವರ ನೇತೃತ್ವವನ್ನು ಅಪ್ಪಿಕೊಂಡಿರ್ತಕ್ಕಂಥ ಎಲ್ಲ ಮನಸ್ಸುಗಳು ನಮ್ಮ ಜೊತೆ ಇದ್ದಾವೆ. ನಮ್ಮನ್ನು ಡಿವೈಡ್ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ ಅನ್ನೋ ಸುಳ್ಳು. ಈಗಾಗಲೇ ಅಣ್ಣ ತಮ್ಮಂದಿರು ಒಂದಾಗಿದ್ದೀವಿ, ಸೋದರ ಸಂಬಂಧಿಗಳು ಕೂಡ ನ್ಯಾಯ ಕೊಡ್ತಾ ಇದ್ದೀವಿ. ಒಂದೇ ಜಾತಿ ಹೋರಾಟ ಅಲ್ಲ ಇದು, 101 ಜಾತಿಗಳ ಹೋರಾಟವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಇದು ಒಂದು ಜಾತಿ ಹೋರಾಟ ಅಲ್ಲ, ಒಂದು ಪಕ್ಷದ ಹೋರಾಟ ಅಲ್ಲ, ಎಲ್ಲ ಪಕ್ಷಗಳ ವಿರುದ್ಧದ ಹೋರಾಟ, ಸಮುದಾಯ ಪ್ರೇರವಾಗಿರ್ತಕ್ಕಂಥ ಹೋರಾಟ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.